ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ನ್ಯಾಯಾಲಯದಲ್ಲಿ. ಮುಂದಿನ ವಿಚಾರಣೆಯವರೆಗೂ ಕೂಡ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. FIR ಎಂದು ದಾಖಲಾಗಿತ್ತು, ಅದಕ್ಕೆ ಸಂಬಂಧಿಸಿದಂತೆ ರಿಲೀಫ್ ಸಿಕ್ಕಿದೆ. ನಿರ್ಮಲಾ ಮತ್ತು BJP ನಾಯಕರು JP ನಡ್ಡಾ, ನಳಿನ್ ಕುಮಾರ್ ಕಟೀಲ್, ವಿಜಯೇಂದ್ರ ಸೇರಿ ಎಲೆಕ್ಟ್ರಾನಿಕ್ ಬಾಂಡ್ನಲ್ಲಿ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ದೂರು ದಾಖಲಿಸಲಾಗಿತ್ತು. ಅರ್ಜಿಯ ವಿಚಾರಣೆಯನ್ನು 21ನೆಯ ತಾರೀಕು ಅಕ್ಟೋಬರ್ 21ಕ್ಕೆ ಮುಂದೂಡಲಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, JP ನಡ್ಡಾ, BJP ರಾಷ್ಟ್ರೀಯ ಅಧ್ಯಕ್ಷ, ಹಿಂದಿನ BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಈಗಿನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ED ಅಧಿಕಾರಿಗಳು, ಇವರೆಲ್ಲರ ಮೇಲೂ ಕೂಡ FIR ದಾಖಲಿಸಲಾಗಿದೆ. ಎಲೆಕ್ಟೋರಲ್ ಬಾಂಡ್, ಚುನಾವಣಾ ಬಾಂಡ್ ಸುಲಿಗೆ ಮುಖಾಂತರ BJPಗೆ ಪಡ್ಕೊಂಡಿದ್ದಾರೆ, ಅಥವಾ BJP ಕೀಯಾಗಿ ಬಳಸಿ, ಅಸ್ತ್ರವಾಗಿ ಬಳಸಿ ತನಿಖಾ ಸಂಸ್ಥೆಗಳನ್ನು ಚುನಾವಣಾ ಬಾಂಡ್ ಮುಖಾಂತರ 8,000 ಕೋಟಿ ಸಂಗ್ರಹಿಸಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಈಗ ಅವರಿಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಅನ್ನೋ ಡೀಟೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.